ಅದಕ್ಕೆ ತಕ್ಕಂತೆ ಮನುಷ್ಯರ ಜೀವನ ಎಲ್ಲೂ ಪರಿವರ್ತನೆಯನ್ನು ಹೊಂದುತ್ತದೆ ಎನ್ನುವ ಸತ್ಯದ ಅರಿವಿದ್ದವರು ನಾವು. ಒಂದು ಕಾಲಕ್ಕೆ ಸೂರ್ಯವಂಶದವರ ಪ್ರಭಾವ ಹೆಚ್ಚಾಗಿ ನಡೆದರೆ ಮತ್ತೊಂದು ಕಾಲಕ್ಕೆ ಚಂದ್ರವಂಶದವರ ಪ್ರಭಾವ ಹೆಚ್ಚಾಗಿ ನಡೆಯುತ್ತದೆ. ಪ್ರಸ್ತುತ ಚಂದ್ರವಂಶದವರ ಪ್ರಭಾವ ಹೆಚ್ಚಾಗಿ ನಡೆಯುತ್ತಾರೆ ಎನ್ನುವುದರ ಪ್ರತೀಕವಾಗಿ ಶಶಿವಂಶವಲ್ಲರಿಯಲ್ಲಿ ಪಲ್ಲವಿಸಿದವ ನಾವು ದುಷ್ಯಂತ ಎನ್ನುವಂತಹ ಹೆಸರಿನಿಂದ ವರ್ತಮಾನ ಕಾಲದಲ್ಲಿ ಪ್ರತಿಷ್ಠಾನ ನಗರಿಯ ಚಕ್ರವರ್ತಿಯಾಗಿ ನಡೆಯುತ್ತಾ ಇದ್ದೇನೆ. ಹೋರಾಟವನ್ನು ಕೊಟ್ಟ ಕಾಲಕ್ಕೆ ಒಂದು ನೇರ್ಕಾಣ ಸ್ವರ್ಗಲೋಕದಿಂದ ದೇವೇಂದ್ರ ಕಳುಹಿಸಿದ್ದು ದುರ್ಜಯದಿಂದ ಕಷ್ಟ ಆಗಿದೆ, ನಿನ್ನ ಸಹಾಯ ಬೇಕು. ದೇವೇಂದ್ರನ ಮಾತನ್ನು ತಿರಸ್ಕರಿಸುವ ಗಾತ್ರ ಮನ್ನನೆ ನಿಂತು ನೇರವಾಗಿ ಸ್ವರ್ಗಲೋಕ ಹೌದು.
ಮರ ಉಂಟ. ಏನಪ್ಪ ಬ್ರಹ್ಮದೇವರಿಗೆ ಬೇರೆ ಕೆಲಸವಿಲ್ಲ, ಯಾರ್ಯಾರಿಗೆ ಯಾಕೆ ವರ ಕೊಡ್ತಾರೆ ಅಂತ. ಆ ಬ್ರಹ್ಮದೇವರು ಇದ್ದದ್ರಿಂದ ನಾನು ಇಷ್ಟರವರೆಗೆ ಇದ್ದೇನೆ ಗೊತ್ತುಂಟ. ಹೌದಾ? ಎಲ್ಲದಿದ್ರೆ ಯಾವಾಗ್ಲೂ ನಮ್ಮ ಕತೆ ಕೈಲಾಸಕ್ಕೆ ಹೋಗುತ್ತಿತ್ತು. ಬ್ರಹ್ಮನ ವರವಲ್ಲ, ಏನು ವರ? ಮನುಷ್ಯರಿಂದ ಹೊರತು ಬರೀ ಅಂದರಿಂದ ಬರಲಿಲ್ಲ ಎನ್ನುವ ಹಾಗೆ. ಆಯ್ತಾ, ನಿನ್ನ ಸಾವು ನಿಶ್ಚಯ ಅಂತ ಆಯ್ತು. ಯಾಕೆ? ಮನುಷ್ಯರಾದ ನಾನು ಬಂದು ನಿನ್ನ ಎದುರಿಗೆ ನಿಂತಿದ್ದೇವಲ್ಲ, ನಾನು ಮನುಷ್ಯರನ್ನೇ ನಗಣ್ಯ ಎನ್ನುವ ಹಾಗೆ ಭಾವಿಸಿದ್ದೆ. ಯಾಕೆ? ದಿವಸವೊಂದಕ್ಕೆ ನನಗೆ ಆಹಾರವಾಗುವಂತಹ ಮನುಷ್ಯರು ಎಷ್ಟೇ ಮರ್ಮಲೆತ್ತು ನಿಂತರೂ ಕೂಡ ನಮ್ಮದಾದಂತಹ ಆಸುರಿ ಸ್ವಭಾವದ ಮುಂದೆ ಅವರೆಲ್ಲ ಪುಟ್ಟ ಬಾಲಕರು ಎನ್ನುವ ಹಾಗೆ ಭಾವಿಸಿ ಆ ವರವನ್ನು ಸಂಪಾದನೆ ಮಾಡಿದ್ದು. ಆ ನಿನ್ನ ತಾತ್ಸಾರ ಭಾವನೆ ನಿನ್ನ ಮರಣಕ್ಕೆ ಹೇತುವಾದಿಕ್ಕೆ ಎನ್ನುವ ಕಲ್ಪನೆ ನಿಮಗಿರಲಿಲ್ಲ. ಯಾಕೆ? ನಾವು ಉಣ್ಣುವಂತ ಅನ್ನದಲ್ಲಿ ಒಂದು ಅಗಲು ನಮ್ಮ ದಟ್ಟಣಿನಲ್ಲಿ ಸಿಕ್ಕಿದ್ರು ನಮ್ಮ ಸಾವಿಗೆ ಅದು ಸಾಕಾಗ್ತದೆ. ಹೌದಾ? ಒಂದು ವೇಳೆ ಅಂತಹ ಸ್ಥಿತಿ ಬರ್ತದೆ ಎನ್ನುವುದು ಅರ್ಥವಿಸಿಕೊಂಡೆ ದೇವರು ನನಗೆ ಇಷ್ಟಿಷ್ಟು ಉದ್ದ ಬೆರಳು ಕೊಟ್ಟದ್ದು. ಯಾಕೆ? ಗಂಟಲಲ್ಲಿ ಸಿಕ್ಕಿಕೊಂಡ್ರೆ ತುರುಕುದಕ್ಕೆ. ಬೇರೆ ಯಾವುದಕ್ಕೂ ಇಲ್ಲ, ತುರುಕ್ಲಿಕ್ಕೆ. ಎಲ್ಲ ಬಂದಂತೆ ಹಿಂದೆ ಹೋದೆ ಅಂತ ಆದ್ರೆ ಬಂದಾಗ ಹಿಂದೆ ಹೋಗಿದೆ, ಈಗ ಹೋಗ್ಬೇಕು. ಅದಕ್ಕೆಂತ ಹೇಳಿದ್ರು ಗೊತ್ತಿಲ್ಲದಿದ್ರೆ ಸ್ವರ್ಗಕ್ಕೆ ಬಂದಿದ್ಯಲ್ಲ, ಹೋಗು. ಹಾಗೆ ಹೋಗು, ಹೋಗದಿದ್ದರೆ ನಿನ್ನನ್ನು ಕೊಂದು ಕೊಂದು 35 ತುಂಡು ಮಾಡಿ ತುಂಡು ಮಾಡಿ ಮಂಜುಗಡ್ಡೆ ಪೆಟ್ಟಿಗೆಯೊಳಗೆ ಕವಚಿಡ್ತೇನೆ. ಅದಾಗಿದೆ, ನೀನು ಸ್ವಲ್ಪ ಬದಲಾವಣೆ ಮಾಡಿ. 75 ಅಷ್ಟು ಮಾಡಲಿಕ್ಕೆ ನೀನು ಉಳಿತ್ಯಾ? ನಿನ್ನನ್ನು ಉಳಿಸಿದೆ. ದೈವದ ಮಾತನ್ನು ಹೇಳಿದ್ದೇನೆ, ಬೇರೆಗೆ ತೊಡಗಿಕೊಳ್ಳುವುದಕ್ಕಾಗಿ ನೇರವಾಗಿ ಕಾರಣವನ್ನು